ಇನ್ಯೂಸ್ ನೀವು ನೋಡಲೇಬೇಕು ಅಂತ ಒಂದು ಸುದ್ದಿ ಇದು. ಬಹಳ ಬಹಳ ಖುಷಿಯಾಗುವಂತ ಒಂದು ಸುದ್ದಿ. ಸರ್ಕಾರದ ಕಾರಣಕ್ಕಲ್ಲ, ಹೈಕೋರ್ಟ್ ನಾನು ಬಹಳ ದಿನಗಳಿಂದ ಮಾತನಾಡ್ತಾ ಇದ್ದೀನಿ, ಕಲ್ಲು ಬಿಲ್ಡಿಂಗ್ ಮೇಲೆ ಇದ್ದಂತ ಭರವಸೆ ಹೊರಟು ಹೋಗಿದೆ ಜನಗಳಿಗೆ. ಕೆಂಪು ಬಿಲ್ಡಿಂಗ್ ಕಡೆ ನಾವು ಮುಖ ಮಾಡಿ ನಿಂತ್ಕೊಂಡಿದ್ದೀವಿ. ಕೆಂಪು ಬಿಲ್ಡಿಂಗ್ ಅಂದ್ರೆ ಅದು ಹೈಕೋರ್ಟ್, ಕಲ್ಲು ಬಿಲ್ಡಿಂಗ್ ಅಂದ್ರೆ ಅದು ನಮ್ಮ ವಿಧಾನಸೌಧ. ಜನನಾಯಕರು ಅವರ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಂಡಾಗ ಹೈಕೋರ್ಟ್ ಎಂಟ್ರಿ ಆಗಬೇಕಾಗತ್ತೆ. ಆ ಎಲ್ಲ ನ್ಯಾಯಮೂರ್ತಿಗಳಿಗೆ, ನ್ಯಾಯವಾದಿಗಳಿಗೆ ನಮ್ಮ ಅತಿ ದೊಡ್ಡ ಸಲ್ಯೂಟ್, ಅತಿ ದೊಡ್ಡ ನಮಸ್ಕಾರ ಅವರಿಗೆ. ರಾಜ್ಯ ಸರ್ಕಾರದ ಹೊಣೆಯನ್ನ ಸದ್ಯಕ್ಕೆ ನಮಗೆ ಹೈಕೋರ್ಟ್ ನಿಭಾಯಿಸ್ತಾ ಇದೆ. ರಾಜ್ಯದ ಜನರ ಜೀವದ ಪರವಾಗಿ ಹೈಕೋರ್ಟ್ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರ ಅಲ್ಲ ಅಲ್ಲ ಅಲ್ಲ, ಹೈಕೋರ್ಟ್ ಮುತುವರ್ಜಿಯಿಂದ ಕರ್ನಾಟಕಕ್ಕೆ ಆಮ್ಲಜನಕ ಬೇಕು ಅಂತ ಒಂದು ಆರ್ಡರ್ ಮಾಡುತ್ತೆ. ಯಾವ ಕಾರಣಕ್ಕೂ ನಾವು ಇದನ್ನ ಬಿಡಲ್ಲ. 1200 ಮೆಟ್ರಿಕ್ ಟನ್ ಆಮ್ಲಜನಕ ಕರ್ನಾಟಕದ ಪಾಲು ಎತ್ತಿಡಬೇಕು, ಕರ್ನಾಟಕದಲ್ಲಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಕೇಳಿಕೊಂಡಿದ್ದು ಹೈಕೋರ್ಟ್, ಆದೇಶ ಕೊಟ್ಟಿದ್ದು ಹೈಕೋರ್ಟ್. ಈ ಆದೇಶವನ್ನು ಏನು ಮಾಡ್ತಾರೆ ಕೇಂದ್ರದವರು, ನೋಡಿ ಕೇಂದ್ರದಲ್ಲೂ ಅದೇ ಪಕ್ಷ ಇದ್ದು ಬಿಡಲಿ, ಇಲ್ಲೂ ಅದೇ ಪಕ್ಷ ಇದ್ದು ಬಿಡಲಿ ಅಂತ ನಾವೆಲ್ಲ ಒಂಥರ ಹರಕೆ ಹೊತ್ಕೊಂಡ ರೀತಿಯಲ್ಲಿ ಮಾತನಾಡ್ತಾ ಇರ್ತೀವಿ. ಏನಾಯಿತು ಪ್ರಶ್ನೆ ಅಂತ ಹೇಳಿದ್ರೆ, ಇದೇ ಕೇಂದ್ರ ಸರ್ಕಾರ ಈ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರೋ ಆದೇಶ ಸರಿಯಿಲ್ಲ, ದಯವಿಟ್ಟು ಚೇಂಜ್ ಮಾಡಿ, ಅಷ್ಟು ಆಮ್ಲಜನಕವನ್ನು ಕರ್ನಾಟಕಕ್ಕೆ ಕೊಡಕ್ಕೆ ಬರಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಅಂಗಳವನ್ನು ಪ್ರವೇಶ ಮಾಡಿರ್ತಾರೆ. ಕೇಂದ್ರಕ್ಕೆ ಎಂಥ ಮುಖಭಂಗ ಆಗಿದೆ ಗೊತ್ತಾ? ಸುಪ್ರೀಂ ಕೋರ್ಟ್ ಹೇಳಿದೆ, ನೋ, ಇದನ್ನು ಒಪ್ಪಲ್ಲ. ಕರ್ನಾಟಕ ಹೈಕೋರ್ಟ್ ಏನು ಹೇಳಿದ್ಯೋ, ಕರ್ನಾಟಕದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಇದೆ, ಆಮ್ಲಜನಕ ಇಲ್ಲದೆ ಜನ ಸಾಯ್ತಾ ಇದ್ದಾರೆ, ಇದರ ಮಧ್ಯೆ ಅವರ ಪಾಲಿನ ಆಮ್ಲಜನಕವನ್ನು ತಡೆ ಹಿಡಿಯುವುದು, ಅವರಲ್ಲೇ ಉತ್ಪಾದನೆ ಆಗ್ತಾ ಇದೆ, ಯಾರನ್ನೂ ಕೇಳ್ತಾ ಇಲ್ಲ, ಅವರು ಬೇರೆ ರಾಜ್ಯವನ್ನು ಕೇಳ್ತಾ ಇಲ್ಲ, ನಮ್ಮಲ್ಲಿ ಉತ್ಪಾದನೆ ಆಗುವ ಆಮ್ಲಜನಕವನ್ನು ನಮಗೆ ಕೊಡಿ ಅಂತ ಅವ್ರು ಕೇಳಿರೋದು. ಹಾಗಾಗಿ ಇದು ನಾವು ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಹೈಕೋರ್ಟ್ ಆದೇಶ ಸರಿ ಇದೆ, ಅದನ್ನು ಜಾರಿ ಮಾಡ್ತಾ ಇದ್ದೀವಿ ಅಂತೇಳಿ ನೇರಾನೇರವಾಗಿ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಚಾಟಿ ಬೀಸಿದೆ. ಕೇಳಿಸ್ಕೊಳ್ರಪ್ಪ ಸಂಸದರ, ಇಷ್ಟೊಂದು ಜನ ಸಂಸದರಿದ್ದೀರಲ್ಲ ನೀವು, ಯಾರಾದರೂ ಪ್ರತಿಭಟನೆ ಮಾಡಿದ್ರೇನ್ರಯ್ಯ? ಒಂದು ಕಡೆ ಬಂದು ಪ್ರತಿಭಟನೆ ಮಾಡಿದ್ರ, ಒಂದು ಪತ್ರ ಬರೆದ್ರ, ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಿಂತ್ಕೊಂಡು ನಿಮ್ಮ ನಿಮ್ಮ ಜನಕ್ಕೆ ಇಂಥ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪತ್ರ ಬರೆದ್ರ? ನೀವು ಬರೆದಿಲ್ಲ. ಕೇಂದ್ರ ಹೇಳಿದ್ರೆ ಮಹಾಪ್ರಸಾದ ನಿಮಗೆ. ಹಾಂ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರೋದು, ಜನ ಸಾಯ್ತಾ ಇರೋದು, ಹಾಂ, ಇಷ್ಟು ಜನ ಒದ್ದಾಡ್ತಾ ಇದಾರಲ್ಲ, ಒಬ್ರಿಗಾದರೂ ಸ್ವರ ಇಲ್ವಲ್ರಯ್ಯ? ಒಂದು ಧೈರ್ಯ ಬೇಡವ, ಸಾತ್ವಿಕ ರೋಷ ಬೇಡವ, ಜನಪರ ಕಾಳಜಿ ಬೇಡವೇನ್ರಯ್ಯ ನಿಮಗೆ? ನೀವು ಕೇಂದ್ರ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಕ್ವಶನ್ ಮಾಡಿ, ಸುಪ್ರೀಂ ಕೋರ್ಟ್ ನಮ್ಗೆ ಆರ್ಡರ್ ಮಾಡಿ ನಮ್ಗೆ ಆಮ್ಲಜನಕ ಕೊಡಿಸೋ ಪರಿಸ್ಥಿತಿ ಬಂದಿದೆಯಲ್ಲ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ? ಏನಪ್ಪ ಮಾಡ್ತಾ ಇದ್ದೀರಿ? ಕರ್ನಾಟಕಕ್ಕೆ 1200 ಮೆಟ್ರಿಕ್ ಟನ್ ಆಮ್ಲಜನಕವನ್ನು ಕೊಡಲಿಕ್ಕೆ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಅಂದರೆ ನಮಗೆ ಹೈಕೋರ್ಟ್ ಹೇಳಿತ್ತಲ್ಲ, ಇದೇ ಆದೇಶ ಸರಿಯಾಗಿದೆ, ಜನರನ್ನು ನಾವು ಯಾವುದೇ ಕಾರಣಕ್ಕೂ ಸಂಕಷ್ಟಕ್ಕೆ ದೂಡಲಿಕ್ಕೆ ಆಗಲ್ಲ, ಹೈಕೋರ್ಟ್ ಆದೇಶದಲ್ಲಿ ಯಾವುದೇ ತಪ್ಪಿಲ್ಲ, ಕರ್ನಾಟಕ ಹೈಕೋರ್ಟ್ ಹೇಳಿರೋದು ಸರಿಯಾಗಿದೆ ಅಂಥೇಳಿ ಹೈಕೋರ್ಟ್ ಆದೇಶವನ್ನು ಯಾವುದೇ ಕಾರಣಕ್ಕೂ ನಾವು ಪರಿವರ್ತಿಸಲ್ಲ, ಮಧ್ಯಪ್ರವೇಶ ಮಾಡಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಕೇಂದ್ರ ಸರ್ಕಾರಕ್ಕೆ ಎಂಥ ಚಾಟಿ ಬೀಸಿದೆ ಅಂದರೆ ಅವರಿಗೆ ಮುಖ ಇಲ್ಲ. ಅವರಿಗೆ ಕರ್ನಾಟಕಕ್ಕೆ ಇಂಥ ಟೈಮ್ನಲ್ಲೂ ಕೂಡ ಕೇಂದ್ರ ಇಂಥ ದ್ರೋಹವನ್ನು ಮಾಡ್ತಾ ಇದೆ. ನಮ್ಮ ಸಂಸದರು, ಸರ್ಕಾರ, ಈ ಶಾಸಕರು, ಮಂತ್ರಿಗಳೆಲ್ಲರೂ ಕೂಡ ಕೈ ಕಟ್ಟಿಕೊಂಡು ಕೋರ್ಟಿಂದನೇ ಬಂದರೆ ಬರಲಿ, ನಮಗೆ ಧೈರ್ಯ ಇಲ್ಲ, ಟಿಕೆಟ್ ಸಿಗಲ್ವಲ್ಲ, ಆಮೇಲೆ ಟಿಕೆಟ್ ಸಿಗಲ್ಲ ಇವ್ರಿಗೆ, ಆಮೇಲೆ ಕೇಳಿಬಿಟ್ರೆ, ಪತ್ರ ಬರೆದ್ಬಿಟ್ರೆ, ಓ ಉದ್ದಟ್ತನಾ ಬರಲಿ ಎಲೆಕ್ಷನ್ನು, ಟಿಕೆಟ್ ಕೊಡದೆ ಇದ್ರಾಯ್ತಲ್ಲ ಅಂಥೇಳಿ ಅದಕ್ಕೆ ಹೆದರ್ಕೊಂಡು ಜನಗಳ ಪ್ರಾಣವನ್ನು ನೀವು ನೋಡದೆ ಈ ರೀತಿ ಕೂತಿದ್ದಾರಲ್ಲ, ಇಸ್ ಇಟ್ ಫೇರ್? ಇದ್ರ ಬಗ್ಗೆ ನಡೆಸ್ಕೊಳ್ಳಿಕ್ಕೆ ಪ್ರತಿನಿಧಿ ಮಂಜುನಾಥ್ ರೆಡಿ ಇದ್ದಾರೆ. ಮಂಜುನಾಥ್, ರಿಯಾಜ್ ರೆಡಿ ಇದ್ದಾರೆ. ರಿಯಾಜ್, ಇದೀಗ ಆಮ್ಲಜನಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಥಿತಿ ಎಲ್ಲಿಗೆ ಬಂದಿದೆ ರಿಯಾಜ್ ಅಂತ ಹೇಳಿದ್ರೆ, ನೋಡಿ, ಒಂದು ಕಡೆ ಇದನ್ನು ಸರ್ಕಾರ ಮಾಡಬೇಕಾಗಿತ್ತು, ಸಂಸದರು ಮಾಡಬೇಕಾಗಿತ್ತು. ಅತಿ ಹೆಚ್ಚಿನ ಸಂಸದರನ್ನು ಕರ್ನಾಟಕ ಆಯ್ಕೆ ಮಾಡಿಕೊಟ್ಟಿದೆ, ನಮ್ಗೆ ಹೀಗೆ ಮಾಡಬೇಡಿ, ನಮಗೆ ಮುಖ ಇರಲ್ಲ, ಇವ್ರು ಯಾರೂ ಮಾತನಾಡಲಿಲ್ಲ. ಘನತೆ ವೆತ್ತ ಕರ್ನಾಟಕದ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಡುತ್ತೆ, ಇಲ್ಲ ಆಮ್ಲಜನಕ ನಮ್ಮ ಪಾಲು ನಮಗೆ ಇಟ್ಟುಬಿಡಿ ರಾಜ್ಯಕ್ಕೆ ಅಂತ ಅವ್ರು ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಇವ್ರು ಏನು ಮಾಡ್ತಾ ಇದ್ರು, ಏನು ಹೇಳ್ತು ಸುಪ್ರೀಂ ಕೋರ್ಟ್ ಅಂತ? ಈ ವಿಚಾರನ್ನ ಇನ್ನೊಂದು ಆಂಗಲ್ ನಿಂದ ಅಂದ್ರೆ, ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಕೂಡ ಒಂದು ವಿಚಾರವನ್ನ ಟ್ವೀಟ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕೇಂದ್ರ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದೆ, ಯಾವ್ದಕ್ಕೆ? ಆಕ್ಸಿಜನ್, ಕರ್ನಾಟಕಕ್ಕೆ ಆಕ್ಸಿಜನ್ ಪೂರೈಕೆ ಮಾಡಕ್ ಆಗಲ್ಲ ಅಂತ ಕೇಂದ್ರದ ಮೆಟ್ಟಿಲನ್ನ ಕೇಂದ್ರ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಇರುತ್ತೆ, ಇದು ಆಘಾತಕಾರಿ ವಿಷಯ ಅನ್ನತ್ತೆ ಅಂತಾರೆ ಸಿದ್ದರಾಮಯ್ಯನವರು. ಯಾಕೆ ಹೇಳ್ತಾರೆ ಅಂದ್ರೆ, ಆಕ್ಸಿಜನ್ ಪೂರೈಕೆ ಅಂತ ಹೇಳಿದ್ರು ಕೂಡ ಒಂದು ಜೀವನವನ್ನ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ಕೇಂದ್ರಕ್ಕೆ ಅನ್ನುವಂತ ಕಳವಳ ಕೂಡ. ಅದ್ರ ಜೊತೆ ಅವ್ರು ಹೇಳ್ತಾರೆ, 25 ಸಂಸದರನ್ನ ನಾವು ಆಯ್ಕೆ ಮಾಡಿ ಕಳಿಸಿದೀವಿ ನಮ್ಮ ರಾಜ್ಯದವರು. ಆದ್ರೆ ರಿಯಾಸ್, ಫೋನ್ ರಬ್ ಆಗ್ತಾ ಇದೆ, ಫೋನ್ ರಬ್ ಆಗ್ತಿದೆ ಅಂತ ಕಾಣುತ್ತೆ, ಇದ್ರ ಮೈಕು ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಹಾ, ಈಗ ಸರಿ ಮಾಡ್ಕೊಂಡು ಮಾತಾಡಿ, ಕೇಳಿಸಿದೆಯಾ ಈಗ? ಮತ್ತೆ ಟ್ರೈ ಮಾಡ್ತೀನಿ ರಿಯಾಸ್ಗೆ, ಮತ್ತೆ ಟ್ರೈ ಮಾಡ್ತೀನಿ. ನೋಡಿ, ಆಮ್ಲಜನಕದ ಪಾಲಿಗೆ ಸಂಬಂಧಪಟ್ಟಂತೆ ಅಗ್ರಿ, ಎಲ್ಲ ಕಾಲ
ತುಂಬಾ ಚೆನ್ನಾಗಿದ್ದಾಗ ನಮಗೆ ಅಷ್ಟೊಂದು ಬೇಕಾಗಲ್ಲ ಅಂದಾಗ ಉತ್ಪಾದನೆ ಮಾಡ್ತಾ ಇದೀವಿ ಬೇರೆ ರಾಜ್ಯಕ್ಕೆ ಕೊಡೋಣ ಆಂಧ್ರ ಕೊಡ್ತೀವೋ ತೆಲಂಗಾಣ ಕೊಡ್ತೀವೋ ಮಹಾರಾಷ್ಟ್ರನೋ ಒರಿಸ್ಸಾನೋ ಯಾರಿಗೂ ಸಪ್ಲೈ ಮಾಡೋಣ ತಕರಾರ ಇಲ್ಲ ನಮ್ಮ ರಾಜ್ಯದಲ್ಲಿಯೇ ನೂರಾರು ಜನ ಆಮ್ಲಜನಕದ ಕೊರತೆಯಿಂದ ಸಾಯಬೇಕಾದರೂ ಕೂಡ ನಮ್ಮ ಸಂಸದರಿಗೆ ಬಾಯಿ ಬರಲ್ಲ ಅಂತ ಹೇಳಿದ್ರೆ ಬಾಯಿ ಬಿದ್ದೋಗಿದ್ಯಾ ಇವರಿಗೆ ಬಾಯಿ ಬಿದ್ದೋಗಿದ್ಯಾ ಅಂತ ಕೇಳಬೇಕಲ್ವಾ ನಾವು ಅಂತ ಸ್ಥಿತಿನಲ್ಲಿ ಹೈಕೋರ್ಟ್ ಹೇಳಿದ ಮಾತನ್ನ ಹೈಕೋರ್ಟ್ ಹೇಳಿತ್ತು ಇಲ್ಲ ಕರ್ನಾಟಕ ರಾಜ್ಯಕ್ಕೆ ಇಷ್ಟು ಆಮ್ಲಜನಕ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಹೇಳಿದೆ ರಿಯಾಜ್ ಇದೆ ರಿಯಾಜ್ ಮುಂದುವರಿಸಿ ಚಾಮರಾಜನಗರ ದುರಂತ ಯಾವತ್ತು ಸಂಭವಿಸುತ್ತೋ ಅದರ ಮಾರನೇ ದಿನವೇ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಅರ್ಜಿಯನ್ನ ವಿಚಾರಣೆ ನಡೆಸೋದಕ್ಕೆ ಶುರು ಮಾಡುತ್ತೆ ಆ ಸಂದರ್ಭದಲ್ಲಿ ಹೇಳುತ್ತೆ ನಿಮಗೆ ಸಾವಿರ ಮೆಟ್ರಿಕ್ ಟನ್ ಪೂರೈಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಕೂಡ ನೀವು ಪೂರೈಸ್ತಾರೆ 830 ಮೆಟ್ರಿಕ್ ಟನ್ ಆಕ್ಸಿಜನ್ಗಳನ್ನ ಇದು ಯಾಕೆ ಹೀಗೆ ಮಾಡ್ತಾ ಇದ್ರೆ ನೀವು ನಮ್ಮ ಫೈನ್ ಥ್ಯಾಂಕ್ ಯು ರಿಯಾಸ್ ಥ್ಯಾಂಕ್ ಯು